ಸ್ನೇಹಿತರೆ ನಮಸ್ಕಾರ. ನಮ್ಮ ಕರ್ನಾಟಕ ರಾಜ್ಯಕ್ಕೆ ತೆರಿಗೆ ವಿಷಯದಲ್ಲಿ ಕೇಂದ್ರ ಸರ್ಕಾರದಿಂದ ಆಗ್ತಾ ಇರ್ತಕ್ಕಂಥ ಅನ್ಯಾಯದ ವಿಷಯ ನಿಮಗೆಲ್ಲ ಗೊತ್ತಿದೆ. ನಾನು ಕೇಂದ್ರ ಸರ್ಕಾರದಿಂದ ಆಗ್ತಾ ಇರ್ತಕ್ಕಂಥ ಅನ್ಯಾಯ ಅಂತಲೇ ನೇರವಾಗಿ ಹೇಳ್ತಾ ಇದ್ದೀನಿ. ಆದರೆ ಬಿ ಜೆ ಪಿಯವರು, ಕೇಂದ್ರದ ಫಿನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ರವರು ಮತ್ತು ತಮ್ಮದು ಪ್ರಾದೇಶಿಕ ಪಕ್ಷ, ಪ್ರಾದೇಶಿಕ ಹಿತಕ್ಕಾಗಿ ಇರ್ತಕ್ಕಂಥ ಪಕ್ಷ ಅಂತ ಹೇಳ್ಕೊಳ್ತಾ ಇರ್ತಕ್ಕಂಥ ಕುಮಾರಸ್ವಾಮಿ ಅವರು ಕೂಡ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಕೇಂದ್ರ ಸರ್ಕಾರದ ರೋಲ್ ಇಲ್ಲೇನೂ ಇಲ್ಲ, ಇಲ್ಲಿರೋದು ಫಿನಾನ್ಸ್ ಕಮಿಷನ್ ರೋಲ್ ಮಾತ್ರ, ನಾವೇನಿದ್ರೂ ಕೇಳಬೇಕಿದ್ರೆ ಫಿನಾನ್ಸ್ ಕಮಿಷನ್ನ ಕೇಳಬೇಕು ಅನ್ನೋ ರೀತಿ ಮಾತಾಡ್ತಾ ಇದ್ದಾರೆ. ಆದರೆ ವಾಸ್ತವ ಏನು ಅಂತಂದರೆ, 15 ಫಿನಾನ್ಸ್ ಕಮಿಷನ್ ಇರಲಿ, ಯಾವುದೇ ಫಿನಾನ್ಸ್ ಕಮಿಷನ್ ಇರಲಿ, ರಾಜ್ಯಗಳಿಗೆ ತೆರಿಗೆ ಹಂಚಿಕೆ ಹೇಗೆ ಮಾಡಬೇಕು ಅಂತ ತೀರ್ಮಾನ ಮಾಡುವಾಗ ಕೆಲವು ಮೂಲ ನಿಯಮಗಳನ್ನು ಆಧರಿಸಿ ತೀರ್ಮಾನ ಮಾಡ್ತದೆ. ಆ ಮೂಲ ನಿಯಮಗಳು, ಅದನ್ನು ನಾವು ಟರ್ಮ್ಸ್ ಆಫ್ ರೆಫರೆನ್ಸ್ ಅಂತ ಕರಿತೀವಿ. ಈ ಟರ್ಮ್ಸ್ ಆಫ್ ರೆಫರೆನ್ಸನ್ನು ಫಿಕ್ಸ್ ಮಾಡೋದೆ ಸೆಂಟ್ರಲ್ ಗೌರ್ಮೆಂಟು, ಅಥವಾ ಸೆಂಟ್ರಲ್ ಗೌರ್ಮೆಂಟಿನ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಈ ಟರ್ಮ್ಸ್ ಆಫ್ ರೆಫರೆನ್ಸ್ಗಳು ತೀರ್ಮಾನ ಮಾಡಲ್ಪಡ್ತವೆ. ಈ ಟರ್ಮ್ಸ್ ಆಫ್ ರೆಫರೆನ್ಸ್ ಮೇಲೆ ಆಧರಿಸಿಯೇ ಈ ಫಿನಾನ್ಸ್ ಕಮಿಷನ್ನು ಯಾವ ರಾಜ್ಯಗಳಿಗೆ ಎಷ್ಟೆಷ್ಟು ಅನ್ನೋ ಫಾರ್ಮುಲಾವನ್ನು ನಿಗದಿ ಮಾಡ್ತದೆ. ಹಾಗಾಗಿ ತೆರಿಗೆ ಅನ್ಯಾಯ ಕರ್ನಾಟಕಕ್ಕೆ ಏನಾಗಿದೆ, ಕೇಂದ್ರ ಸರ್ಕಾರದಿಂದಲೇ ಆಗಿರ್ತಕ್ಕಂಥ ಅನ್ಯಾಯ ಅಂತ ನಾವು ಯಾವುದೇ ಸಂಶಯ ಕೆಡೆಯಲ್ಲದೆ ಹೇಳ್ಬೋದು. ಇರಲಿ, ಈ ಕೇಂದ್ರ ಸರ್ಕಾರದಿಂದ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಆಗಿರ್ತಕ್ಕಂಥ ತೆರಿಗೆ ಅನ್ಯಾಯ ಏನಿದೆ, ಇದರಿಂದ ನಮ್ಗೆ ಆಗ್ತಾ ಇರ್ತಕ್ಕಂಥ ನಷ್ಟ ಎಷ್ಟು ಅಂತ ನೀವು ತಿಳ್ಕೊಂಬಿಟ್ರೆ ನೀವು ನಿಜವಾಗ್ಲೂ ಶಾಕ್ ಆಗ್ತೀರಾ, ಗಾಬರಿ ಆಗ್ತೀರಾ, ನಮ್ಮ ಕರ್ನಾಟಕದ ಭವಿಷ್ಯ ಏನಪ್ಪಾ ಅಂತ ನಿಜಕ್ಕೂ ಆತಂಕಕ್ಕೆ ಒಳಗಾಗ್ತೀರಾ. ಅಷ್ಟೊಂದು ದೊಡ್ಡ ನಷ್ಟ ಕರ್ನಾಟಕಕ್ಕೆ ಈ ತೆರಿಗೆ ಅನ್ಯಾಯದಿಂದ ಆಗ್ತಾಯಿದೆ. ಯಾಕೆ ನೀವು ಶಾಕ್ ಆಗ್ತೀರಾ, ಗಾಬರಿ ಆಗ್ತೀರಾ ಅಂತಂದರೆ, ಇವತ್ತು ನಮ್ಮ ಕರ್ನಾಟಕ ರಾಜ್ಯದೊಳಗಡೆ ನಡೆಯುವಂಥ ಅಭಿವೃದ್ಧಿ ಕೆಲಸಗಳಿದ್ದಾವಲ್ಲ, ಅದು ಸ್ಕೂಲ್ ಆಗಿರ್ಬೋದು, ಆಸ್ಪತ್ರೆ ಆಗಿರ್ಬೋದು, ರಸ್ತೆ ಆಗಿರ್ಬೋದು, ಒಳಚರಂಡಿ ಆಗಿರ್ಬೋದು, ಈ ರೀತಿ ಒಟ್ಟು ಅಭಿವೃದ್ಧಿ ಕೆಲಸಗಳಿದ್ದಾವಲ್ಲ, ಇದರಲ್ಲಿ ಬಹುತೇಕ ಅಭಿವೃದ್ಧಿ ಕೆಲಸಗಳನ್ನ ನಡೆಸ್ತಕ್ಕಂಥದ್ದು ರಾಜ್ಯ ಸರ್ಕಾರ. ಈ ರಾಜ್ಯ ಸರ್ಕಾರಕ್ಕೆ ತೆರಿಗೆ ಪಾಲು ಯಾವಾಗ ಕಡಿಮೆ ಆಗುತ್ತೋ ಆಗ ಈ ಅಭಿವೃದ್ಧಿ ಕೆಲಸಗಳನ್ನ ಸರಿಯಾಗಿ ಮಾಡೋಕ್ಕಾಗಲ್ಲ, ಇಡೀ ರಾಜ್ಯ ಹಿಂದುಳಿತದೆ, ನಮ್ಮ ಬದುಕು ಹಿಂದುಳಿಯುತ್ತೆ. ಇನ್ನು 10 ವರ್ಷ 15 ವರ್ಷಕ್ಕೆ ಕರ್ನಾಟಕ ಎಲ್ಲೋಗಿ ನಿಂತ್ಕೊಳ್ಳುತ್ತಪ್ಪ ಅಂತ ಗಾಬರಿ ಆಗುತ್ತೆ. ಆ ಕಾರಣಕ್ಕೆ ನಾನು ಹೇಳಿದ್ದು, ಈ ತೆರಿಗೆ ಅನ್ಯಾಯದಿಂದ ನಮ್ಗೆ ಆಗ್ತಾ ಇರ್ತಕ್ಕಂಥ ನಷ್ಟ ಎಷ್ಟು ಅಂತ ತಿಳ್ಕೊಂಬಿಟ್ರೆ ನೀವು ನಿಜಕ್ಕೂ ಗಾಬರಿ ಆಗೇ ಆಗ್ತೀರ. ನೋಡಿ, ಇದೊಂದು ಸಿಂಪಲ್ ಲೆಕ್ಕಾಚಾರ, ತುಂಬ ಸಿಂಪಲಾಗಿ ಅರ್ಥ ಆಗುತ್ತೆ ನಮ್ಗೆ ಆಗ್ತಿರೋ ನಷ್ಟ ಎಷ್ಟು ಅಂತ. 15 ಫಿನಾನ್ಸ್ ಕಮಿಷನ್ ಲೆಕ್ಕಾಚಾರದ ಪ್ರಕಾರ 2021 ರಿಂದ 2026 ಈ 5 ವರ್ಷಗಳಲ್ಲಿ ರಾಜ್ಯಗಳ ಮೂಲಕ ಕೇಂದ್ರ ಸರ್ಕಾರ ಕಲೆಕ್ಟ್ ಮಾಡುವಂಥ ತೆರಿಗೆ ಮೊತ್ತ 135.2 ಲಕ್ಷ ಕೋಟಿ ರೂಪಾಯಿಗಳು. ಈ ಲೆಕ್ಕಾಚಾರ ಹಾಕುವಾಗ, ಲೆಕ್ಕಾಚಾರ ನೋಡುವಾಗ ನಾವು ಇದನ್ನು ಸಿಂಪಲ್ಲಾಗಿ ಇಟ್ಕೊಳ್ಳೋಕ್ಕೋಸ್ಕರ ಪಾಯಿಂಟು ಗೀಂಟು ಅಥವಾ ಈ ಫ್ರ್ಯಾಕ್ಷನ್ಸ್ ಎಲ್ಲ ಬಿಟ್ಬಿಡೋಣ, ರೌಂಡ್ ಫಿಗರ್ ಮಾತ್ರ ಇಟ್ಕೊಂಡು ನೋಡೋಣ. ಒಟ್ಟು ತೆರಿಗೆ ಕಲೆಕ್ಟ್ ಆಗೋದು ಈ 5 ವರ್ಷಗಳಲ್ಲಿ 15 ಫಿನಾನ್ಸ್ ಕಮಿಷನ್ ಪ್ರಕಾರ 135 ಲಕ್ಷ ಕೋಟಿ ರೂಪಾಯಿಗಳು. ಈ 135 ಲಕ್ಷ ಕೋಟಿಗಳು ಏನು ತೆರಿಗೆ ಕಲೆಕ್ಟ್ ಆಗುತ್ತೆ, ಇದನ್ನು ಕೇಂದ್ರ ಸರ್ಕಾರ ನಮ್ಮ ರಾಜ್ಯಗಳ ಹತ್ರ ಸಂಪೂರ್ಣವಾಗಿ ಹಂಚಿಕೊಳ್ಳಲ್ಲ. ಯಾಕೆ ಅಂತಂದರೆ, ಇದರಲ್ಲಿ ಈ 135 ಲಕ್ಷ ಕೋಟಿ ರೂಪಾಯಿಗಳಲ್ಲಿ ಹತ್ತತ್ರ 28% ಸೆಸ್ ಅಂಡ್ ಸರ್ಚಾರ್ಜ್ ಮೂಲಕ ಕಲೆಕ್ಟ್ ಆಗ್ತದೆ. ಇತ್ತೀಚೆಗೆ ತಾನೇ ಪಾರ್ಲಿಮೆಂಟ್ ಒಳಗಡೆ ಕೇಂದ್ರ ಸರ್ಕಾರ ಹೇಳಿದೆ, ಸೆಸ್ ಅಂಡ್ ಸರ್ಚಾರ್ಜ್ ಅಂತ ಕಲೆಕ್ಟ್ ಮಾಡ್ತಾ ಇರ್ತಕ್ಕಂಥದ್ದು ಒಟ್ಟು ತೆರಿಗೆ ಮೊತ್ತದಲ್ಲಿ 28% ಅಂತ. ಅದನ್ನು ನೀವು ಲೆಕ್ಕ ಹಾಕ್ಕೊಂಡ್ರೆ 135 ಲಕ್ಷ ಕೋಟಿ ರೂಪಾಯಿಗಳಲ್ಲಿ 28% ಅಂತಂದರೆ ಅದು 38 ಲಕ್ಷ ಕೋಟಿ ರೂಪಾಯಿಗಳಾಗ್ತದೆ ಹತ್ತತ್ರ. ಸೊ 135 ಲಕ್ಷ ಕೋಟಿ ರೂಪಾಯಿಗಳು ಕಲೆಕ್ಟ್ ಆದರೂ ಕೂಡ ಒಟ್ಟು ತೆರಿಗೆ, ಅದರಲ್ಲಿ 38 ಲಕ್ಷ ಕೋಟಿಯಷ್ಟು ಅಮೌಂಟನ್ನು ಕೇಂದ್ರ ಸರ್ಕಾರ ರಾಜ್ಯಗಳ ಹತ್ರ ಹಂಚಿಕೊಳ್ಳಲ್ಲ. ಯಾಕೆ ಅಂದರೆ, ಆ 135 ಲಕ್ಷ ಕೋಟಿ ರೂಪಾಯಿಗಳಲ್ಲಿ 38 ಲಕ್ಷ ಕೋಟಿ ರೂಪಾಯಿಗಳು ಸೆಸ್ ಅಂಡ್ ಸರ್ಚಾರ್ಜ್ ಹೆಸರಿನಲ್ಲಿ ಕಲೆಕ್ಟ್ ಆಗ್ತವೆ, ಉಳಿದ ಅಮೌಂಟನ್ನು ಮಾತ್ರ ರಾಜ್ಯ ಸರ್ಕಾರಗಳ ಹತ್ರ ಈ ಕೇಂದ್ರ ಸರ್ಕಾರ ಹಂಚಿಕೊಳ್ಳುತ್ತೆ. ಈ 135 ಲಕ್ಷ ಕೋಟಿ ರೂಪಾಯಿಗಳಲ್ಲಿ 38 ಲಕ್ಷ ಕೋಟಿ ರೂಪಾಯಿ ಹೋದರೆ ಉಳ್ಕೊಳ್ಳೋದೆಷ್ಟು? 97 ಲಕ್ಷ ಕೋಟಿ ರೂಪಾಯಿಗಳು. ಈ 97 ಲಕ್ಷ ಕೋಟಿ ರೂಪಾಯಿಗಳಲ್ಲಿ ಫಿನಾನ್ಸ್ ಕಮಿಷನ್ ಏನು ಹೇಳುತ್ತೆ, 41% ಅಮೌಂಟನ್ನು ರಾಜ್ಯಗಳ ಹತ್ರ ಹಂಚ್ಕೋಬೇಕು ಅಂತ ಹೇಳುತ್ತೆ. ಇದನ್ನು ನಾವು ವರ್ಟಿಕಲ್ ಡೆವಲ್ಯೂಷನ್ ಅಂತ ಕರಿತೀವಿ. ಸೊ ಈ 97 ಲಕ್ಷ ಕೋಟಿ ರೂಪಾಯಿಗಳಲ್ಲಿ 41% ಅಂದರೆ ಎಷ್ಟಾಗುತ್ತೆ? ಹತ್ತತ್ರ 40 ಲಕ್ಷ ಕೋಟಿ ರೂಪಾಯಿಗಳಾಗುತ್ತೆ. ಒಟ್ಟು 135 ಲಕ್ಷ ಕೋಟಿ ಕಲೆಕ್ಟ್ ಮಾಡುತ್ತೆ ಕೇಂದ್ರ ಸರ್ಕಾರ, ಅದರಲ್ಲಿ ರಾಜ್ಯಗಳ ಹತ್ರ ಹಂಚಿಕೊಳ್ಳೋದೆಷ್ಟು? 40 ಲಕ್ಷ ಕೋಟಿ ರೂಪಾಯಿಗಳು ಮಾತ್ರ. ಉಳಿದಿದ್ದು 95 ಲಕ್ಷ ಕೋಟಿ ರೂಪಾಯಿಗಳನ್ನ ಕೇಂದ್ರ ಸರ್ಕಾರ ಕಂಪ್ಲೀಟಾಗಿ ತನ್ನ ಹತ್ರನೇ ಇಟ್ಕೊಳ್ಳುತ್ತೆ. ನೀವು ಅರ್ಥ ಮಾಡಿಕೊಳ್ಳಿ, ರಾಜ್ಯಗಳಿಂದ ಎಷ್ಟು ದುಡ್ಡನ್ನು ಕೇಂದ್ರ ಸರ್ಕಾರ ಹೊಡ್ಕೊಂಡು ಹೋಗ್ತಾ ಇದೆ ಅಂತ. ಈ 40 ಲಕ್ಷ ಕೋಟಿ ರೂಪಾಯಿಗಳನ್ನ ಏನು ರಾಜ್ಯಗಳ ಹತ್ರ ಹಂಚಿಕೊಳ್ಳುತ್ತೋ, ಅಂದರೆ 97 ಲಕ್ಷ ಕೋಟಿ ರೂಪಾಯಿಗಳಲ್ಲಿ 41% ಅಂದರೆ 40 ಲಕ್ಷ ಕೋಟಿ ಆಯಿತು ಹತ್ತತ್ರ. ಈ 40 ಲಕ್ಷ ಕೋಟಿ ರೂಪಾಯಿಗಳನ್ನ ಏನು ಕೇಂದ್ರ ಸರ್ಕಾರ ರಾಜ್ಯಗಳ ಹತ್ರ ಒಟ್ಟಾರೆಯಾಗಿ ಹಂಚಿಕೊಳ್ಳುತ್ತೋ, ಅದರಲ್ಲಿ 15 ಫಿನಾನ್ಸ್ ಕಮಿಷನ್ ಫಾರ್ಮುಲಾ ಪ್ರಕಾರ ನಮಗೆ ಆ 40 ಲಕ್ಷ ಕೋಟಿ ರೂಪಾಯಿಗಳಲ್ಲಿ ಎಷ್ಟು ಬರುತ್ತೆ ರಾಜ್ಯ ಸರ್ಕಾರಕ್ಕೆ? 3.64%. ಇದನ್ನು ನಾವು ಹಾರಿಜಾಂಟಲ್ ಡೆವಲ್ಯೂಷನ್ ಅಂತ ಕರಿತೀವಿ. ಸೊ 40 ಲಕ್ಷ ಕೋಟಿ ರೂಪಾಯಿಗಳಲ್ಲಿ 3.64% ಅಂತಂದರೆ
ಹತ್ತತ್ರ ಇದು 1.45 ಲಕ್ಷ ಕೋಟಿ ರೂಪಾಯಿಗಳು ಅಥವಾ 145,000 ರೂಪಾಯಿಗಳು ನಮಗೆ ತೆರಿಗೆ ರೂಪದಲ್ಲಿ ಈ 5 ವರ್ಷಗಳಲ್ಲಿ ಬರ್ತದೆ. ನಮಗೆ 2021 2026 ಕರ್ನಾಟಕ ರಾಜ್ಯಕ್ಕೆ ಕೇಂದ್ರದಿಂದ ಬರ್ತಕ್ಕಂಥ ತೆರಿಗೆ ಪಾಲು ಎಷ್ಟಾಯಿತು? 145,000 ಕೋಟಿ ರೂಪಾಯಿಗಳು ಮಾತ್ರ. ಯಾಕೆ ಈ ರೀತಿಯಾಗಿದೆ? ನಮಗೆ 14 ಫಿನಾನ್ಸ್ ಕಮಿಷನ್ನು 1971 ಜನಸಂಖ್ಯೆ ಏನಿತ್ತು ಅದನ್ನು ಆಧಾರವಾಗಿ ಮುಖ್ಯವಾಗಿ ತೊಗೊಂಡಿದ್ದರಿಂದ ನಮಗೆ ತೆರಿಗೆ ಪಾಲಿನ ಹಂಚಿಕೆ 4.72% ಬರ್ತಾ ಇತ್ತು. ಆದರೆ 15 ಫಿನಾನ್ಸ್ ಕಮಿಷನ್ ಏನು ಮಾಡ್ತು? 2011 ಜನಸಂಖ್ಯೆನ ಮೇನಾಗಿ ಆಧಾರವಾಗಿ ಇಟ್ಕೊಂಡು ನಮ್ಮಂಥ ರಾಜ್ಯಗಳು ಜನಸಂಖ್ಯೆ ಕಡಿಮೆ ಮಾಡಿರೋದಕ್ಕೆ ಶಿಕ್ಷೆ ಕೊಟ್ಕೊಂಡು ನಮಗೆ ಕೊಡ್ತಕ್ಕಂಥ ತೆರಿಗೆ ಪಾಲಿನ ಹಂಚಿಕೆಯನ್ನು 4.72%ಇಂದ 3.64% ಇಳಿಸ್ತು. ಇದೇ ಮುಖ್ಯವಾಗಿ ನಮಗೆ ಆಗಿರ್ತಕ್ಕಂಥ ಅನ್ಯಾಯ 15 ಫಿನಾನ್ಸ್ ಕಮಿಷನಿಂದ, ಮತ್ತು ಇಂಡೈರೆಕ್ಟಾಗಿ ಇದು ಕೇಂದ್ರ ಸರ್ಕಾರದಿಂದ ಆಗಿರ್ತಕ್ಕಂಥ ಅನ್ಯಾಯ. ಯಾಕೆಂದರೆ 1971 ಬದಲು 2011 ಜನಸಂಖ್ಯೆ ತಗೊಳ್ಳಿ ಅಂತ ಟರ್ಮ್ಸ್ ಆಫ್ ರೆಫರೆನ್ಸ್ನ ಫಿಕ್ಸ್ ಮಾಡಿರೋದೇ ಕೇಂದ್ರ ಸರ್ಕಾರ. ಸೊ ನಮಗೆ ಈ 40 ಲ್ಯಾಕ್ ಕ್ರೋರ್ ರುಪೀಸ್ ಏನಿದೆ ಇದರಲ್ಲಿ 3.64% ಬದಲು 14 ಫಿನಾನ್ಸ್ ಕಮಿಷನ್ ಏನು ನ್ಯಾಯಬದ್ಧವಾಗಿ ಮಾಡಿತ್ತಲ್ಲ 4.72%, ಇಷ್ಟನ್ನು ಹಂಚಿಕೆ ಮಾಡಿದರೆ ಅಂದರೆ 40 ಲಕ್ಷ ಕೋಟಿ ರೂಪಾಯಿಗಳಲ್ಲಿ 4.72% ಹಾರಿಜಾಂಟಲ್ ಡೆವಲ್ಯೂಷನ್ ಅಡಿಯಲ್ಲಿ ಕರ್ನಾಟಕ ರಾಜ್ಯಕ್ಕೆ ಕೊಟ್ಟಿದ್ದಿದ್ರೆ ನಮಗೆ ಈ 5 ವರ್ಷಗಳಲ್ಲಿ ಬರ್ತಾ ಇದ್ದಂಥ ತೆರಿಗೆ ಮೊತ್ತ 188,000 ಕೋಟಿ ರೂಪಾಯಿಗಳು. ಈಗ ಬರೋದೆಷ್ಟು? 145,000 ಕೋಟಿ ರೂಪಾಯಿಗಳು. ಇದನ್ನು ಡಿಫ್ರೆನ್ಸ್ ತೊಗೊಂಡು ಲೆಕ್ಕ ಹಾಕಿದ್ರೆ ಅಂದರೆ 188,000 ಕೋಟಿ ರೂಪಾಯಿಗಳು 4.72% ಕೊಟ್ಟರೆ ಬರ್ತಾ ಇತ್ತು ನಮಗೆ, ಈಗ ಬರೋದು 145,000 ಕೋಟಿ ರೂಪಾಯಿಗಳು. ಒಟ್ಟು ನಷ್ಟ ಎಷ್ಟು ಈ 5 ವರ್ಷದಲ್ಲಿ? 43,000 ಕೋಟಿ ರೂಪಾಯಿಗಳು ನಮಗೆ ಲಾಸ್ ಆಗ್ತಾಯಿದೆ ಈ ಒಂದು ಕಾರಣದಿಂದ. ಇದರ ಜೊತೆಗೆ 38 ಲಕ್ಷ ಕೋಟಿ ರೂಪಾಯಿಗಳನ್ನ ಕೇಂದ್ರ ಸರ್ಕಾರ ಸೆಸ್ ಅಂಡ್ ಸರ್ಚಾರ್ಜ್ ಮೂಲಕ ಕಲೆಕ್ಟ್ ಮಾಡ್ತಾ ಇದೆ. ಮನಮೋಹನ್ ಸಿಂಗ್ ಅಧಿಕಾರದಲ್ಲಿದ್ದಾಗ ಕಡೆ ಕಡೆಗೆ ಟೋಟಲ್ ಟ್ಯಾಕ್ಸಲ್ಲಿ 8-10% ಮಾತ್ರ ಸೆಸ್ ಅಂಡ್ ಸರ್ಚಾರ್ಜಲ್ಲಿ ಕಲೆಕ್ಟ್ ಮಾಡ್ತಾಯಿದ್ರು. ಈಗ ಅದನ್ನು 28%-30% ಲೆವೆಲ್ಗೆ ತೊಗೊಂಡೋಗ್ಬಿಟ್ಟಿದೆ ಈ ಕೇಂದ್ರ ಸರ್ಕಾರ. ಇದರಲ್ಲಿ ಕಲೆಕ್ಟ್ ಆಗ್ತಾ ಇರ್ತಕ್ಕಂಥ ಅಮೌಂಟ್ ಎಷ್ಟು? ಈ ಕಲೆಕ್ಟ್ ಆಗುವಂಥ ಅಮೌಂಟ್ ಎಷ್ಟು ಈ 5 ವರ್ಷಗಳಲ್ಲಿ? 38 ಲಕ್ಷ ಕೋಟಿ ರೂಪಾಯಿಗಳು. ಈ 38 ಲಕ್ಷ ಕೋಟಿ ರೂಪಾಯಿಗಳನ್ನ ರಾಜ್ಯಗಳಿಗೆ ಕೊಡ್ತಾ ಇದೆಯಾ, ಇನ್ನೊಂದು ಮಾಡ್ತಾ ಇದೆಯಾ ಅಂದರೆ ಇಲ್ಲ. ಅವರು ನೇರವಾಗಿ ನಾವು ಹೇಳ್ಬೋದು ಅವರು ಅದನ್ನು ಕಾರ್ಪೊರೇಟ್ ಕಂಪ್ನಿಗಳಿಗೆ ಅತಿ ಶ್ರೀಮಂತರನ್ನ ಮತ್ತಷ್ಟು ಶ್ರೀಮಂತರು ಮಾಡಲಿಕ್ಕೆ, ಅವ್ರಿಗೆ ಟ್ಯಾಕ್ಸ್ ಸಬ್ಸಿಡಿ ಮತ್ತೊಂದು ಸಬ್ಸಿಡಿ ಕೊಡಲಿಕ್ಕೆ ಇದನ್ನು ಬಳಸ್ತಾ ಇದ್ದಾರೆ. ಈ 38 ಲಕ್ಷ ಕೋಟಿ ರೂಪಾಯಿಗಳೇನಿದೆ, ಈ 38 ಲಕ್ಷ ಕೋಟಿ ರೂಪಾಯಿಗಳಲ್ಲಿ 41% ಅಷ್ಟನ್ನು ರಾಜ್ಯಗಳ ಹತ್ರ ಹಂಚಿಕೊಳ್ಬೇಕವ್ರು ಆ್ಯಕ್ಚುವಲಿ. ಆ ರೀತಿ ರಾಜ್ಯಗಳ ಹತ್ರ 41%ನ ಹಂಚಿಕೊಂಡಿದ್ದಿದ್ರೆ ಆ 38 ಲಕ್ಷ ಕೋಟಿ ರೂಪಾಯಿಗಳಲ್ಲಿ ವರ್ಟಿಕಲ್ ಡೆವಲ್ಯೂಷನ್ ಮೂಲಕ ರಾಜ್ಯಗಳಿಗೆ ಬರ್ತಾ ಇದ್ದಂಥ ಅಮೌಂಟ್ ಎಷ್ಟು? 15.5 ಲ್ಯಾಕ್ ಕ್ರೋರ್ ರುಪೀಸ್. 15.5 ಲಕ್ಷ ಕೋಟಿ ರೂಪಾಯಿಗಳು ರಾಜ್ಯಗಳಿಗೆ ಸಿಗ್ತಾ ಇತ್ತು. ಆ 15.5 ಲಕ್ಷ ಕೋಟಿ ರೂಪಾಯಿಗಳಲ್ಲಿ 4.72% ಯಾರಿಗೆ ಸಿಗ್ತಾ ಇತ್ತು? ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಿಗ್ತಾ ಇತ್ತು ಈ 15 ಫಿನಾನ್ಸ್ ಕಮಿಷನ್ ಕರೆಕ್ಟಾಗಿ ಲೆಕ್ಕಾಚಾರ ಹಾಕಿದ್ದಿದ್ರೆ. ಅದರಲ್ಲಿ 15.5 ಲಕ್ಷ ಕೋಟಿ ರೂಪಾಯಿಗಳಲ್ಲಿ 4.72% ಅಂದರೆ ಎಷ್ಟು? 73,500 ಕೋಟಿ ರೂಪಾಯಿಗಳು. ರೌಂಡ್ ಫಿಗರ್ ಹೇಳಬೇಕು ಅಂತಂದರೆ 73,500 ಕೋಟಿ ರೂಪಾಯಿಗಳು ನಮಗೆ ನೇರವಾಗಿ ಈ ಕಾರಣಕ್ಕೆ ನಷ್ಟ ಆಗ್ತಾ ಇದೆ. ಸೊ ಸೆಸ್ ಅಂಡ್ ಸರ್ಚಾರ್ಜ್ ಕಾರಣಕ್ಕೆ ನಮ್ಗೆ ಆಗ್ತಾ ಇರ್ತಕ್ಕಂಥ ನಷ್ಟ ಎಷ್ಟು? 73,500 ಕೋಟಿ ರೂಪಾಯಿಗಳು. ಇಲ್ಲಿ 15 ಫಿನಾನ್ಸ್ ಕಮಿಷನ್ ನಮಗೆ ಕಡಿಮೆ ಮಾಡಿರೋದಕ್ಕೆ ಆಗ್ತಾ ಇರ್ತಕ್ಕಂಥ ನಷ್ಟ ಎಷ್ಟು ನೇರವಾಗಿ? 43,000 ಕ್ರೋರ್ ರುಪೀಸ್. ಇದರಿಂದ 43,000 ಕೋಟಿ ರೂಪಾಯಿ ನಷ್ಟ ಆಗ್ತಾ ಇದೆ. ಸೆಸ್ ಅಂಡ್ ಸರ್ಚಾರ್ಜಲ್ಲಿ ನಮಗೆ ಬರಬೇಕಾಗಿದ್ದ ಪಾಲನ್ನು ತೊಗೊಂಡ್ರೆ 73,500 ಕೋಟಿ ನಷ್ಟ ಆಗ್ತಾ ಇದೆ. ಒಟ್ಟು ನಷ್ಟ ಆಗ್ತಾ ಇರ್ತಕ್ಕಂಥದ್ದು ಈ 5 ವರ್ಷಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ 116,000 ಕೋಟಿ ರೂಪಾಯಿಗಳು. ನೀವು ಸುಮ್ಮನೆ ಲೆಕ್ಕ ಹಾಕ್ಕೊಳ್ಳಿ, 116,000 ಕೋಟಿ ರೂಪಾಯಿಗಳು ನಮಗೆ ಬಂದಿದ್ದಿದ್ರೆ ಎಷ್ಟೆಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ಬೋದಾಗಿತ್ತು ಅಂತ. ಇಷ್ಟು ಅಮೌಂಟು ನಮಗೆ ನಷ್ಟ ಆಗ್ತಾ ಇರೋದ್ರಿಂದ 116,000 ಕೋಟಿ ರೂಪಾಯಿಗಳು ನಮಗೆ ನಷ್ಟ ಆಗ್ತಾ ಇದೆ. ಈ 15 ಫಿನಾನ್ಸ್ ಕಮಿಷನು ಅಥವಾ ಕೇಂದ್ರ ಸರ್ಕಾರ ನಮಗೆ ತೆರಿಗೆ ವಿಷಯದಲ್ಲಿ ಮಾಡ್ತಾ ಇರ್ತಕ್ಕಂಥ ಅನ್ಯಾಯದಿಂದ ಇಷ್ಟು ಅಮೌಂಟು ನಮಗೆ ನಷ್ಟ ಆಗೋದ್ರಿಂದ ಏನಾಗುತ್ತೆ? ಅಭಿವೃದ್ಧಿ ಕಾರ್ಯಕ್ಕೆ ದುಡ್ಡಿರಲ್ಲ, ಇನ್ನೂ ಸಾಲ ಮಾಡ್ತಾ ಹೋಗ್ಬೇಕಾಗ್ತದೆ ರಾಜ್ಯ ಸರ್ಕಾರ, ಸಾಲದ ಮೇಲಿನ ಬಡ್ಡಿ, ಅಭಿವೃದ್ಧಿ ಕಾರ್ಯಕ್ಕೆ ದುಡ್ಡಿರಲ್ಲ. ಇದರಿಂದ ಇಡೀ ರಾಜ್ಯ ಹಿಂದೆ ಉಳಿತದೆ ಮತ್ತು ನಮ್ಮ ಮಕ್ಕಳ ಬದುಕೇನಾಗ್ತದೆ, ನಮ್ಮ ಕರ್ನಾಟಕ ರಾಜ್ಯ ಇನ್ನು 15 ವರ್ಷದಲ್ಲಿ ಎಲ್ಲಿರುತ್ತೆ ಅಂತ ನೆನೆಸ್ಕೊಂಡು ನಿಮಗೆ ಗಾಬರಿ ಆಗಲ್ವಾ? ಇಂಥ ಒಂದು ಇಷ್ಟು ದೊಡ್ಡ ನಷ್ಟ ಕರ್ನಾಟಕ ರಾಜ್ಯಕ್ಕೆ ಆಗ್ತಾ ಇರುವಾಗ ಇದರ ಪರವಾಗಿ ದನಿ ಎತ್ತದ್ ಬಿಟ್ಬಿಟ್ಟು ಅನ್ಯಾಯ ಆಗ್ತಾ ಇದೆ, ನಮಗೆ ಸರಿ ಮಾಡಿ, ನಮಗೆ ಕೊಡಬೇಕಾಗಿರೋದು ನ್ಯಾಯವಾದ ಪಾಲು ಕೊಡಿ ಅಂತ ದನಿ ಎತ್ತದ್ ಬಿಟ್ಬಿಟ್ಟು BJP ಇನ್ನು ಕೆಲವು ಪಾರ್ಟಿಗಳು ಕೇಂದ್ರ ಸರ್ಕಾರದ ಪರವಾಗಿ ನಿಂತ್ಕೊಂಡು ತಮ್ಮ ಪಕ್ಷದ ಹಿತ ಮುಖ್ಯ, ರಾಜ್ಯದ ಹಿತ ಅಲ್ಲ, ದೇಶದ ಹಿತ ಅಲ್ಲ ಅನ್ನೋ ಥರ ಸ್ಟ್ಯಾಂಡ್ ತೊಗೊಂಡು ಕೇಂದ್ರ ಸರ್ಕಾರದ ಪರ ನಿಂತಿದ್ದೇವಲ್ಲ, ಇವರಿಗೆ ಕರ್ನಾಟಕದ ಬಗ್ಗೆ, ನಮ್ಮ ಬದುಕಿನ ಬಗ್ಗೆ, ನಮ್ಮ ಮಕ್ಕಳ ಬಗ್ಗೆ ಕಳಕಳಿ ಉಳ್ಳಂಥ ಕನ್ನಡಿಗರು ಬುದ್ಧಿ ಕಲಿಸ್ಬೇಕಾ ಬೇಡವಾ?
ನೀವು ಯೋಚನೆ ಮಾಡಿ. ಮತ್ತು ಇಷ್ಟು ದೊಡ್ಡ ನಷ್ಟ ಏನಾಗ್ತದೆ, 116,000 ಕೋಟಿ ರೂಪಾಯಿ ಇದು ಕರ್ನಾಟಕದ ಬಗ್ಗೆ, ನಮ್ಮ ಸ್ವಂತ ಬದುಕಿನ ಬಗ್ಗೆ, ನಮ್ಮ ಮಕ್ಕಳ ಬದುಕಿನ ಬಗ್ಗೆ ಕಳಕಳಿ ಉಳ್ಳಂಥ ಯಾರಿಗೆ ಆದರೂ ಗಾಬರಿ ಉಂಟು ಮಾಡಲ್ವಾ? ಮತ್ತು ಇವ್ರಿಗೆ ನಿಜಕ್ಕೂ ಬುದ್ಧಿ ಕಲಿಸ್ಬೇಕು ಇಂಥವ್ರಿಗೆ ಅಂತ ಅನಿಸಲ್ವಾ ಅನ್ನೋದನ್ನು ಮತ್ತೊಮ್ಮೆ ಯೋಚನೆ ಮಾಡಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.